ಮತ್ತು ದ್ವಿತೀಯ ಪರೀಕ್ಷೆಗೆ ಒಂದು ಡೌಟ್ ಅಂತ ಇದ್ದೇ ಇದೆ. ಒಂದು, ನಿಮ್ಮ ಪ್ರಶ್ನೆಪತ್ರಿಕೆ ಯಾರು ಚೆಕ್ ಮಾಡ್ತಾರೆ? ಎರಡು, ಪ್ರಶ್ನೆಪತ್ರಿಕೆ ಎಲ್ಲಿ ನಡೀತದೆ, ಯಾಕಂದರೆ ಪ್ರಶ್ನೆಪತ್ರಿಕೆ ಎಲ್ಲಿಂದ ಬರ್ತದೆ ಅಂತ ನಿಮಗೆ ಡೌಟ್ ಅಂತ ಇದ್ದೇ ಇದೆ. ಆ ಡೌಟ್ ಬಗ್ಗೆ ಇವತ್ತು ಕ್ಲಾರಿಫಿಕೇಶನ್ ಕೊಡೋಕ್ಕೆ ವಿಡಿಯೋ ಮಾಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡಿದರೆ ವಿಡಿಯೋ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಇದೆ ಒಂದು ಲೈಕ್ ಮಾಡಿ. ಆಯಿತಾ, ಲೈಕು ಬನ್ನಿ, ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳು, ಇಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಎಲ್ಲಿಂದ ಬರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಾನ್ಯ ಕರ್ನಾಟಕ ಪಿ ಯು ಸಿ ಬೋರ್ಡ್ ತಿಳಿಸಿರೋ ಪ್ರಕಾರ ನಿಮಗೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮಗೆ ಕ್ವಶನ್ ಪೇಪರ್ನಿಂದ ಬರ್ತದೆ ಅಂದರೆ ನಿಮ್ಮ ಕಾಲೇಜು ಮಟ್ಟದಲ್ಲಿ, ಅಂದರೆ ನಿಮ್ಮ ಕಾಲೇಜು ಮಟ್ಟದಲ್ಲಿ ನಿಮ್ಮ ಲೆಕ್ಚರ್ಸ್ಗಳು ಇರ್ತಾರಲ್ಲ, ಅವರೇ ನಿಮ್ಮ ಕ್ವಶನ್ ಪೇಪರ್ ಮಿಡ್ಟರ್ಮ್ ಕ್ವಶನ್ ಪೇಪರ್ನ ತಯಾರಿ ಮಾಡ್ತಾರೆ. ಕಾಲೇಜು ಮಟ್ಟದಲ್ಲೇ ನಿಮ್ಮ ಕ್ವಶನ್ ಪೇಪರ್ ಕೂಡ ಬರ್ತದೆ, ಅದು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಎಲ್ಲಿ ಬರ್ತದೆ ಅಂದರೆ ಕರ್ನಾಟಕ ಪಿ ಯು ಸಿ ಬೋರ್ಡ್, ಅಂದರೆ ರಾಜ್ಯ ಮಟ್ಟದ ಕರ್ನಾಟಕ ಪಿ ಯು ಸಿ ಬೋರ್ಡಿಂದ ಕ್ವಶನ್ ಪೇಪರ್ ಬರ್ತದೆ. ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ, ಕರ್ನಾಟಕದಲ್ಲಿ ಓದ್ತಿರೋ ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸೇಮ್ ಕ್ವಶನ್ ಪೇಪರ್ ಆಗಿರುತ್ತೆ, ಅವರಿಗೆ ಕರ್ನಾಟಕ ಪಿ ಯು ಸಿ ಬೋರ್ಡಿಂದ ಬರ್ತದೆ. ಈಗ ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ. ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕಾಲೇಜು ಮಟ್ಟದಲ್ಲಿ ಬರ್ತದೆ, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪಿ ಯು ಸಿ ಬೋರ್ಡ್ ಅಂತ ಬರ್ತದೆ. ನಂತರ ಬಂದುಬಿಟ್ಟು ನಿಮಗೆ ಎಕ್ಸಾಮಿನೇಷನ್ ಎಲ್ಲಿ ನಡೀತದೆ ಅಂದರೆ, ನಿಮಗೆ ಎಕ್ಸಾಮಿನೇಷನ್ ಎರಡು ಕೂಡ ಕಾಲೇಜು ಮಟ್ಟದಲ್ಲಿ ನಡೀತದೆ, ಕಾಲೇಜಲ್ಲೇ ಕೂಡ ನಡೀತದೆ, ಸೇಮ್ ಟೈಮಿಂಗ್ಸಲ್ಲಿ ಕೂಡ ನಡೀತದೆ ನಿಮಗೆ ಗೊತ್ತಿರೋ ಹಾಗೆ. ನಂತರ ಮೂರನೇ ಬಂದುಬಿಟ್ಟು ಉತ್ತರ ಪತ್ರಿಕೆಯನ್ನು ಯಾರು ಚೆಕ್ ಮಾಡ್ತಾರೆ ಅಂತ, ನಿಮಗೆ ಉತ್ತರ ಪತ್ರಿಕೆಯನ್ನು ಯಾರು ಚೆಕ್ ಮಾಡ್ತಾರೆ ಅಂದರೆ ಅದನ್ನು ಉತ್ತರ ಪತ್ರಿಕೆ ಯಾರು ಚೆಕ್ ಮಾಡ್ತಾರೆ ಅಂತ ಆಲ್ರೆಡಿ ಪಿ ಯು ಸಿ ಬೋರ್ಡ್ ಅವರು ಕೂಡ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಮುಂಚೆ ಯಾವುದೇ ಉತ್ತರ ಕೈಗೊಂಡಿದ್ರು ಅಂದರೆ ನಾವು ಬೇರೆ ಜಿಲ್ಲಾ ಮಟ್ಟದಲ್ಲಿ ನಾವು ಉತ್ತರ ಪತ್ರಿಕೆಯನ್ನು ಕರೆಕ್ಷನ್ ಮಾಡೋಣ ಅಂತ ಹೇಳಿದರು. ಬಟ್ ಈಗ ಕಾಲೇಜು ಮಟ್ಟದಲ್ಲೇ ನಾವು ಕರೆಕ್ಷನ್ ಮಾಡ್ತೀವಿ ಅಂತ ಹೇಳಿ ಕೂಡ ಕರ್ನಾಟಕ ಪಿ ಯು ಸಿ ಬೋರ್ಡ್ ಅವರು ತಿಳಿಸಿದ್ದಾರೆ. ನಾವು ಕಾಲೇಜು ಮಟ್ಟದಲ್ಲೇ ಕರೆಕ್ಷನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಅವರು ತಿಳಿಸಿದ್ದಾರೆ. ಅಂದರೆ ನಿಮ್ಮ ಕ್ವಶನ್ ಪೇಪರ್ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ನಿಮ್ಮ ಕಾಲೇಜ್ ಲೆವೆಲಲ್ಲೇ, ಅಂದರೆ ನಿಮ್ಮ ಕಾಲೇಜಲ್ಲೇ ವ್ಯಾಲ್ಯೂಯೇಷನ್ ಮಾಡ್ತಾರೆ, ನಿಮ್ಮ ಲೆಕ್ಚರ್ಸ್ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಬಟ್ ಕ್ವಶನ್ ಪೇಪರ್ ಮಾತ್ರ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಮಾತ್ರ ಪಿ ಯು ಬೋರ್ಡಿಂದ ಬರ್ತದೆ. ಮತ್ತು ವ್ಯಾಲ್ಯೂಯೇಷನ್ ಬಂದುಬಿಟ್ಟು ನಿಮ್ಮ ಕಾಲೇಜಿನಲ್ಲೇ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಎಲ್ಲ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ ನಿಮ್ಮ ಕಾಲೇಜಲ್ಲೇ. ನಂತರ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಈಗ ಎಷ್ಟು ವಿಡಿಯೋ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ, ಎಷ್ಟು ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀನಿ. ಆಲ್ ದ ಬೆಸ್ಟ್, ಎಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.